ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಪ್ರತಿದಿನ ಎಲ್ಲರೂ ಲೈವ್ ಅಲ್ಲಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತಿತ್ತು ಎಸ್ ಡಿ ಎ ರಿಸಲ್ಟ್ ಯಾವಾಗ ಮೇಡಮ್ ಎಫ್ ಡಿ ಎ ಯಾವಾಗ ಕರೀತಾರೆ ಪಿ ಸಿ ಯಾವಾಗ ಪಿ ಎಸ್ ಐ ಯಾವಾಗ ಒಟ್ಟು ಎಕ್ಸಾಮ್ಸ್ಗಳು ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಯಾವಾಗ ಈ ತರದ ಪ್ರಶ್ನೆ ಎಲ್ಲರದು ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಈಗ ಎಸ್ ಡಿ ಎಕ್ಸಾಮ್ ಅನ್ನ ಬರೆದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಖುಷಿಯ ಸುದ್ದಿಯೊಂದನ್ನು ತಗೊಂಡು ಬಂದಿದ್ದಾವೆ ಇದನ್ನ ನಾವು ಹೇಳ್ತಾ ಇಲ್ಲ ಅಧಿಕೃತವಾಗಿ ಇಲಾಖೆ ಪ್ರಕಟಿಸಿದಂತಹ ಮಾಹಿತಿಯನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೇವೆ ಬನ್ನಿ ಹಾಗಿದ್ರೆ ಏನ ಮಾಹಿತಿ ಅನ್ನೋದನ್ನ ನೋಡೋಣ ಅದಕ್ಕೂ ಮುಂಚೆ ಸ್ನೇಹಿತರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಎಸ್ ನಾಡಿದ್ದು ಎಸ್ ಡಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ನಾಡಿದ್ದು ಅಂದ್ರೆ ಇಪ್ಪತ್ತೈದನೇ ತಾರೀಕಿಗೆ ಎಸ್ ಡಿ ಎ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ಹಾಗಿದ್ರೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಹುದ್ದೆಗಳ ನೇಮಕಕ್ಕೆ ಎಕ್ಸಾಮ್ ಆಗಿತ್ತು ಅದರ ರಿಸಲ್ಟು ಇಪ್ಪತ್ತೈದು ಆಗಸ್ಟಿಗೆ ಅನೌನ್ಸ್ ಆಗ್ತಾ ಇದೆ ಅಂದರೆ ನಾಳೆ ಒಂದಿನ ವೆಯ್ಟ್ ಮಾಡಿ ನಾಡಿದ್ದು ಎಲ್ರಿಗೂ ಖುಷಿಯ ಸುದ್ದಿ ಸಿಗುತ್ತೆ ಚೆನ್ನಾಗಿ ಎಕ್ಸಾಮ್ ಮಾಡಿದ್ದೀನಿ ಮೇಡಮ್ ಅಂತೆಲ್ಲ ತುಂಬ ಜನ ಹೇಳ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ಗೆ ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ನೋಡೋಣ ಅಂತ ಹೇಳ್ತಾ ಇರ್ತೀರಿ ಸೊ ಎಸ್ ಬೆಂಗಳೂರು ರಾಜ್ಯದ ವಿವಿಧ ಇಲಾಖೆಗಳ ಕಿರಿಯ ಸಹಾಯಕರು ದ್ವಿತೀಯ ದರ್ಜೆಯ ಸಹಾಯಕ ನೇಮಕಾತಿ ಪರೀಕ್ಷೆಯ ಅರ್ಹತಾ ಪಟ್ಟಿ ಕರ್ನಾಟಕ ಲೋಕಸೇವಾ ಆಯೋಗ ಆಗಸ್ಟ್ ಇಪ್ಪತ್ತೈದರಂದು ಪ್ರಕಟಿಸಲಿದೆ ಇಪ್ಪತ್ತೈದು ಆಗಸ್ಟ್ ಗೆ ಕೆಪಿಎಸ್ಸಿ ಇಂದ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇನ್ನು ವಿವಿಧ ಪರೀಕ್ಷೆಗಳ ಫಲಿತಾಂಶದ ತಾತ್ಕಾಲಿಕ ವೇಳಾಪಟ್ಟಿ ಕೆಪಿಎಸ್ಸಿ ಹೊರಡಿಸಿದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇದ್ದಂತಹ ಒಂದು ಸಾವಿರದ ಮುನ್ನೂರ ಇಪ್ಪತ್ಮೂರು ಕಿರಿಯ ಸಹಾಯಕರು ಹಾಗೂ ದ್ವಿತೀಯ ದರ್ಜೆಯ ಸಹಾಯಕರ ನೇಮಕಾತಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನ ಅಧಿಸೂಚನೆಯನ್ನು ಹೊರಡಿಸಿ ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ಪರೀಕ್ಷೆ ಮಾಡಿದ್ರಿ ಪರೀಕ್ಷೆಯನ್ನು ನೀವು ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತರಂದು ಎಕ್ಸಾಮ್ ಬರೆದಿದ್ರಿ ನೋಡಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ಬರ್ತಿದ್ರಿ ಇಪ್ಪತ್ತ ಎರಡು ಆಗಸ್ಟ್ ಅಲ್ಲಿ ನಿಮಗೆ ಇದು ರಿಸಲ್ಟ್ ಸಿಗ್ತಾ ಇದೆ ಓಕೆ ಜೊತೆಗೆ ಇಲ್ಲಿ ಏನು ಅಂದರೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮುಗಿದಿದೆ ಮತ್ತು ಆಗಸ್ಟ್ ಇಪ್ಪತ್ತ ಐದು ನಾಳೆ ಒಂದಿನ ವೇಟ್ ಮಾಡಿ ನಾಡಿದ್ದು ಅರ್ಹತಾ ಪಟ್ಟಿ ಪ್ರಕಟಿಸುವುದಾಗಿ ಕೆ ಪಿ ಕಾರ್ಯದರ್ಶಿ ಕಿಶೋರ್ ವಿಕಾಸ್ ಸೂರಳ್ಕರ್ ಅವರು ತಿಳಿಸಿದ್ದಾರೆ ಅನ್ನುವಂಥದ್ದು ಇನ್ನು ಮೂರು ತಿಂಗಳಲ್ಲಿ ಹಲವು ಪರೀಕ್ಷೆಗಳ ಫಲಿತಾಂಶ ನೀಡುವುದಕ್ಕೆ ಕೆ ಪಿ ಎಸ್ ಸಿ ಸಿದ್ಧತೆ ಮಾಡಿಕೊಂಡಿದೆ ಮತ್ತೆ ಈ ಪ್ರಶ್ನೆ ಎಲ್ಲರ ತಲೆಯಲ್ಲಿ ಮೇಡಮ್ ಎಸ್ ಡಿ ಅವ್ರದ್ದು ಮಾತ್ರ ಮೇಡಮ್ ನಾವು ಬರೆದು ಎಷ್ಟು ದಿನ ಆಯಿತು ಎಷ್ಟು ವರ್ಷಗಳಾಯ್ತು ಆರಾರು ತಿಂಗಳಾಯಿತು ವರ್ಷ ಆಯಿತು ನಮ್ದೇವಾಗ ಇನ್ನೊಂದು ಮೂರು ತಿಂಗಳಿಗೆ ಎಲ್ಲಾ ಎಕ್ಸಾಮ್ಸ್ಗಳ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿ ಕೆ ಪಿ ಎಸ್ ಸಿ ತಯಾರಿ ಮಾಡ್ತಾ ಇದೆ ಅಂತ ಹೇಳಿ ಕಾರ್ಯದರ್ಶಿ ಕೆ ಪಿ ಎಸ್ಸಿಯ ಕಾರ್ಯದರ್ಶಿ ಕಿಶೋರ್ ವಿಕಾಸ್ ಸುರಳ್ಕರ್ ಅವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಇನ್ನೊಂದು ಮೂರು ತಿಂಗಳು ರಿಸಲ್ಟ್ ಟೈಮ್ ಅಂತ ಹೇಳಬಹುದು ನಾವು ಜೊತೆಗೆ ಈ ಮಾಹಿತಿಯನ್ನ ನಾವು ಹೇಳ್ತಾ ಇಲ್ಲ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಂತಹ ಲೇಖನವನ್ನು ಆಧರಿಸಿ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾವೆ ಹಾಗಿದ್ರೆ ನಾಡಿದ್ದು ಎಸ್ ಡಿ ಎ ರಿಸಲ್ಟಿನ ಹೆಚ್ಚಿನ ಮಾಹಿತಿ ನೋಡೋದಾದ್ರೆ ಸಚಿವಾಲಯದ ಸಂಸದೀಯ ವ್ಯವಹಾರಗಳ ಇಲಾಖೆಯಲ್ಲಿನ ಪ್ರಾರೂಪಣ ಸಹಾಯಕರು ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರು ಸಾಂಖ್ಯಿಕ ನಿರೀಕ್ಷಕರ ಪರೀಕ್ಷೆ ಫಲಿತಾಂಶ ಅಕ್ಟೋಬರ್ ಮೂವತ್ತ ಒಂದರಂದು ನೀಡುವುದಾಗಿ ಎಸ್ ಸಿ ಘೋಷಿಸಿದೆ ಓಕೆ ಮತ್ತೆ ನೆಕ್ಸ್ಟ್ ಉಳಿದಿದ್ದು ಯಾವಾಗ ಅಂತ ಒಂದು ಪ್ರಶ್ನೆ ಇತ್ತು ಆ ಪ್ರಶ್ನೆ ಈಗ ನಿಮಗೆ ಉತ್ತರ ಗೊತ್ತಾಯ್ತು ಅಂತ ಭಾವಿಸ್ತೇನೆ ನಾನು ಇನ್ನು ಲೆಕ್ಕ ಪರಿಶೋಧನೆ ಹಾಗೂ ಲೆಕ್ಕ ಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು ಲೆಕ್ಕ ಪರಿಶೋಧಕರು ಪೌರಾಡಳಿತ ನಿರ್ದೇಶನಾಲಯದ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಮಾರುಕಟ್ಟೆಯ ಮೇಲ್ವಿಚಾರಕರು ಕೈಗಾರಿಕಾ ವಾಣಿಜ್ಯ ಇಲಾಖೆಯ ಗಣತಿದಾರರ ಆಯ್ಕೆ ಪಟ್ಟಿ ಅಕ್ಟೋಬರ್ ಮೂವತ್ತ ಒಂದರಂದು ಬಿಡುಗಡೆ ಆಗ್ತಾ ಇದೆ ಓಕೆ ಮೇಡಮ್ ಯಾವಾಗ ರಿಸಲ್ಟು ಗೊತ್ತಾಯ್ತಾ ಎಲ್ರಿಗೂ ಯಾವಾಗ ರಿಸಲ್ಟು ಅಂತ ಇನ್ನು ವೆಯ್ಟ್ ಮಾಡೋದು ಒಂದೇ ಬಾಕಿ ಯಾಕಂದರೆ ಇನ್ನೂ ಎಕ್ಸಾಮ್ಸ್ಗಳು ಅನೌನ್ಸ್ ಆಗಲಿಲ್ಲ ಅನ್ನೋದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ರಿಸಲ್ಟ್ಗಳ ಕಾಲ ಇದು ಆಲ್ ಟೈಮ್ ಎಕ್ಸಾಮ್ಸ್ ಬರೆದು ಬರೆದು ನಿಮಗೂ ಬೇಜಾರಾಗಿರುತ್ತೆ ರಿಸಲ್ಟಿಗೆ ವೆಯ್ಟ್ ಮಾಡಿದವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಇನ್ನು ಎಸ್ ಅಲ್ಲದೆ ಇದಲ್ದೇ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ವಾರ್ಡನ್ ಗೃಹಪಾಲಕ ಗೃಹಪಾಲಕಿ ಹುದ್ದೆಗಳ ಫಲಿತಾಂಶ ಕೂಡ ಅಕ್ಟೋಬರ್ ಮೂವತ್ತೊಂದಕ್ಕೆ ನಿಗದಿಯಾಗಿದೆ ಹೋಲ್ಸೇಲ್ ಆಗಿ ಅಕ್ಟೋಬರ್ ಮೂವತ್ತೊಂದನ್ನು ನಾವು ಈ ಸತಿ ರಿಸಲ್ಟ್ ಡೇ ಅಂತ ಹೇಳಿ ಅನೌನ್ಸ್ ಮಾಡಬಹುದು ತುಂಬ ಹುದ್ದೆಗಳಿಗೆ ತುಂಬ ಪೋಸ್ಟ್ಗಳಿಗೆ ಎಕ್ಸಾಮ್ ಬರೆದಂಥ ಎಲ್ರದು ರಿಸಲ್ಟ್ ಅವತ್ತು ಅನೌನ್ಸ್ ಇದೆ ಅದೊಂದು ವಿಶೇಷ ಇನ್ನು ಸಹಾಯಕ ಇಂಜಿನಿಯರ್ ಹುದ್ದೆ ಎಸ್ ಇದ್ರ ಬಗ್ಗೆ ನಮಗೆ ಮಾಹಿತಿ ಹೇಳಬೇಕು ಅಂತಿದ್ದೀರಿ ಎಸ್ ಸಹಾಯಕ ಇಂಜಿನಿಯರ್ ಹುದ್ದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಲೋಕೋಪಯೋಗಿ ಇಲಾಖೆಯಲ್ಲಿನ ಗ್ರೇಡ್ ಒನ್ ಸಿವಿಲ್ ಸಹಾಯಕ ಇಂಜಿನಿಯರ್ಗಳ ಪರೀಕ್ಷೆಯ ರಿಸಲ್ಟ್ ನೀಡತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತರ ಜುಲೈ ಮೂವತ್ತರಂದು ಹೊರಡಿಸಿದ್ದ ಅಧಿಸೂಚನೆಯಲ್ಲಿ ಒಟ್ಟು ಆರುನೂರ ಅರವತ್ತು ಹುದ್ದೆಗಳ ನೇಮಕಾತಿ ಉದ್ದೇಶಿಸಲಾಗಿತ್ತು ಇದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿನಾಲ್ಕು ಹದಿನೈದರಂದು ಪರೀಕ್ಷೆ ನಡೆಸಲಾಗಿತ್ತು ಜೊತೆಗೆ ರೈಲು ವಿಳಂಬ ಏನಾಗಿತ್ತು ಆ ಕಾರಣ ಪರೀಕ್ಷೆ ತಪ್ಪಿಸ್ಕೊಂಡಂಥವ್ರಿಗೆ ಮತ್ತೆ ಅದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬೆಂಗಳೂರಲ್ಲಿ ಮತ್ತೆ ಎಕ್ಸಾಮ್ ಮಾಡಿದರು ಮಾಡಿದ್ರು ಸೊ ಹಾಗಾಗಿ ಇದೇ ಇಲಾಖೆಯ ಕಿರಿಯ ಇಂಜಿನಿಯರಿಂಗ್ ಇಂಜಿನಿಯರ್ಗಳ ಮುನ್ನೂರ ಮೂವತ್ತು ಹುದ್ದೆಗಳ ಫಲಿತಾಂಶ ಸೆಪ್ಟೆಂಬರ್ ಹದಿನೈದರಂದು ಹೊರಬೀಳತ್ತೆ ಓಕೆ ಎಸ್ ಬಹುಶಃ ಎಫ್ ಡಿ ರಿಸಲ್ಟ್ ಯಾವಾಗ ಎಸ್ ಡಿ ಯಾವಾಗ ಪಿ ಸಿ ಯಾವಾಗ ಕರೀತಾರೆ ಪಿ ಎಸ್ ಐ ಆಯಿತು ಮೇಡಮ್ ಇವ್ರದ್ದು ಏನು ಕತೆ ಈ ತರದ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳ ತಲೆಯಲ್ಲಿ ಆ್ಯಂಡ್ ನಿಮ್ಮಷ್ಟೇ ಪರೀಕ್ಷೆ ತಯಾರಿಯಲ್ಲಿ ನಾವು ತೊಡಕೊಂಡಿರ್ತೇವೆ ಜೊತೆಗೆ ನಿಮ್ಮಷ್ಟೇ ಕುತೂಹಲ ಪ್ರಶ್ನೆಗಳು ನಮಗೂ ಇರುತ್ತೆ ಸೊ ಆ ಥರದ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಅವಕಾಶಗಳು ಅಥವಾ ಉತ್ತರ ಸಿಗುವಂಥದ್ದು ಏನಾದರೂ ಸಿಕ್ಕರೆ ನಿಮಗೆ ತಲುಪಿಸೋದಕ್ಕೆ ನಾವು ಫಸ್ಟ್ ರೆಡಿ ಆಗಿರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ನಾಳೆ ಒಂದಿನ ವೆಯ್ಟ್ ಮಾಡಿ ನಾಡಿದ್ದು ರಿಸಲ್ಟ್ ಸಿಗ್ತಾ ಇದೆ ಮತ್ತು ಕಂಟಿನ್ಯೂಸ್ ಆಗಿ ಉಳಿದಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ ಎಕ್ಸಾಮ್ ಅಟೆಂಡ್ ಮಾಡಿದಂಥವ್ರಿಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಈ ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಎಕ್ಸಾಮ್ ಬರೆದ ಎಲ್ಲ ಸ್ನೇಹಿತರಿಗೆ ಆಲ್ ದ ವ ವೆರಿ ಬೆಸ್ಟ್ ನಿಮ್ಮ ರಿಸಲ್ಟ್ಸ್ಗಳು ಏನು ಅನ್ನೋದನ್ನು ನಮಗೂ ಕೂಡ ಕಮೆಂಟ್ ಸೆಕ್ಷನ್ಗೆ ಹೇಳೋದನ್ನು ಮರೀದಿರಿ ಥ್ಯಾಂಕ್ ಯು